ಹಾಯ್ ಹಲೋ ನಮಸ್ತೆ ನಾಗಚೈತನ್ಯ ಒಳ್ಳೆಯ ಗಂಡನಲ್ಲ ಟಾರ್ಚರ್ ಕೂಡ ಕೊಡುತ್ತಿದ್ದ ಅಬರ್ಷನ್ ಕೂಡ ಆಯಿತು ಎಂದು ಖ್ಯಾತ ವಿಮರ್ಶಕರು ಇದೀಗ ಟ್ವಿಟ್ಟನ್ನ ಮಾಡಿದ್ದಾರೆ ಈ ಒಂದು ಟ್ವಿಟ್ ಇದೀಗ ಸಿನಿಮಾ ರಂಗವನ್ನೇ ಬೆಚ್ಚಿಬಿಡಿಸಿದೆ ಹೌದು ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೇಟಿಂಗ್ ಲವ್ ಟ್ರ್ಯಾಕ್ ಲವ್ ಮ್ಯಾರೇಜ್ ಹಾಗೂ ಬ್ರೇಕಪ್ ಹೈಲೈಟ್ ಆಗುತ್ತಲೇ ಇರುತ್ತದೆ ಇತ್ತೀಚಿನ ದಿನಗಳಲ್ಲಿ ಇಂಥ ವಿಚಾರಗಳು ಕೊಂಚ ಹೆಚ್ಚಾಗುತ್ತಲೇ ಇವೆ ಅದರಲ್ಲಿ ಟಾಲಿವುಡ್ನ ನಾಗ ಚೈತನ್ಯ ಮತ್ತು ಸಮಾಂತ ಋತುಪ್ರಭು ಜೋಡಿ ವಿಚ್ಛೇದನವಂತೂ ಭಾರೀ ಸದ್ದನ್ನು ಮಾಡಿತ್ತು ಮದುವೆಯಾದ ಬಹಳ ವರ್ಷಗಳ ಬಳಿಕ ಇವರಿಬ್ಬರು ಇದೀಗ ವಿಚ್ಛೇದನವನ್ನು ಪಡೆದುಕೊಂಡಿದ್ದರು ಅಂದಿನಿಂದ ಅವರ ಬಗ್ಗೆ ಇದೀಗ ಸಾಕಷ್ಟು ವಿಚಾರಗಳು ವೈರಲ್ ಆಗುತ್ತಲೇ ಇವೆ ಆದರೆ ಇತ್ತೀಚೆಗೆ ಸಮಂತಾಗೆ ನಾಗ ಚೈತನ್ಯ ಹಿಂಸೆ ಕೊಡುತ್ತಿದ್ದಾರೆ ಎಂದು ಒಬ್ಬರು ಟ್ವೀಟನ್ನು ಮಾಡಿದ್ದಾರೆ ಇದೀಗ ಈ ಒಂದು ಟ್ವೀಟ್ ಸಿನಿಮಾ ರಂಗವನ್ನೇ ಬೆಚ್ಚಿ ಬೀಡಿಸಿದೆ ಇನ್ನು ಈ ಒಂದು ಟ್ವೀಟನ್ನು ಯಾರು ಮಾಡಿದ್ದಾರೆ ಏನು ಎಂಬುದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನನಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾಗ ಚೈತನ್ಯ ಮತ್ತು ಸಮಂತ ಒಟ್ಟಿಗೆ ಇಮಾವೆ ಚೇಸಾವೆ ಸಿನಿಮಾವನ್ನ ಮಾಡಿದ್ದಾರೆ ಈ ಸಿನಿಮಾದ ವೇಳೆ ಒಳ್ಳೆಯ ಗೆಳೆಯರಾಗಿದ್ದ ಇವರಿಬ್ಬರು ಬಳಿಕ ಪ್ರೀತಿಯಲ್ಲಿ ಬಿದ್ದರು ಅಂದಿನಿಂದ ಅವರು ದೀರ್ಘಕಾಲ ರಹಸ್ಯವಾಗಿ ಪ್ರೀತಿಸಿ ನಂತರ ವಿವಾಹವಾದರು ಮದುವೆಯಾದ ನಂತರ ಸಮಂತ ಮತ್ತು ನಾಗಚೈತನ್ಯ ಇವರಿಬ್ಬರ ಜೋಡಿಯು ಎಲ್ಲರೂ ತುಂಬಾ ಮೆಚ್ಚಿಕೊಳ್ಳುತ್ತಿದ್ದರು ಇಬ್ಬರಿಬ್ಬರು ಆಗಾಗ ಪಾರ್ಟಿಗಳು ಹಾಗೂ ರಜೆಯ ಪ್ರವಾಸಗಳನ್ನು ಆನಂದಿಸುತ್ತಿದ್ದರು ಈ ವೇಳೆ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುತ್ತಿದ್ದರು ಅದೇ ಸಮಯದಲ್ಲಿ ಅವರು ತಮ್ಮ ಚಿತ್ರಗಳಲ್ಲಿ ನಿರತರಾಗಿದ್ದರು ಮತ್ತು ಅನೇಕ ಯಶಸ್ಸನ್ನು ಕೂಡ ಪಡೆದರು ಭಾರತದ ಅತ್ಯುತ್ತಮ ಸಿನಿಮಾ ಜೋಡಿ ಎಂದು ವಿಶೇಷ ಮನ್ನಣೆ ಪಡೆದ ನಾಗಚೈತನ್ಯ ಹಾಗೂ ಸಮಂತ ನಂತರದ ದಿನಗಳಲ್ಲಿ ವಿಚ್ಛೇದನವನ್ನು ಪಡೆದರು ಈ ಮೂಲಕ ನಾಲ್ಕು ವರ್ಷದ ದಾಂಪತ್ಯಕ್ಕೆ ಬ್ರೇಕ್ ಹಾಕಿದರು ಇದನ್ನು ಅಧಿಕೃತವಾಗಿ ಸಾಮಾಜಿಕ ಮಾಧ್ಯಮ ಖಾತೆಗಳ ಮೂಲಕ ಪ್ರಕಟಿಸಲಾಗಿದೆ ಆಗಿನಿಂದಲೂ ಕೂಡ ನಾಗ ಚೈತನ್ಯ ಹಾಗೂ ಸಮಂತ ಋತುಪ್ರಭು ವಿಚ್ಛೇದನ ಇನ್ನೂ ಸಾಕಷ್ಟು ಬಾರಿ ಮುನ್ನೆಲೆಗೆ ಬರುತ್ತದೆ ಇನ್ನು ಈ ಒಂದು ಅನುಕ್ರಮದಲ್ಲಿ ಜನಪ್ರಿಯ ಚಿತ್ರ ವಿಮರ್ಶಕ ಉಮರ್ ಸಂದೂರ್ ಅವರ ಇತ್ತೀಚಿನ ಟ್ವೀಟ್ ಸಂಚಲನವನ್ನ ಮೂಡಿಸುತ್ತಿದೆ ಇನ್ನು ಆ ಒಂದು ಟ್ವೀಟ್ನಲ್ಲಿ ಸಮಂತಾಗೆ ನಾಗ ಚೈತನ್ಯರವರು ಟಾರ್ಚರ್ ಅನ್ನು ನೀಡುತ್ತಿದ್ದಾರೆ ಎಂದು ಸೆನ್ಸೇಷನಲ್ ಟ್ವೀಟ್ ಅನ್ನ ಮಾಡಿದ್ದಾರೆ ಇದರಿಂದಾಗಿ ಈ ಒಂದು ಸುದ್ದಿ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ನೀವಿನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ